ಹಲೋ ಹೇಳಿ, ಯಾರು ಸರ್? ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಅನುಷಾ ಅಂತ ಸರ್. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸಿಂಚಂದ್ರ ಬೆಂಗಳೂರಿಂದ ಸರ್ ಕಾಲ್ ಮಾಡ್ತಿರೋದು. ಯಾವುದು? ಪ್ರಗತಿ ಚಾರಿಟಬಲ್ ಟ್ರಸ್ಟ್? ಹಾ ಸರ್. ಎಲ್ಲಿರೋದಿದು? ಸರ್ ಬ್ಯಾಂಗ್ಳೂರಲ್ಲಿ. ನಮ್ಮ ಸಂಸ್ಥೆ ಬಗ್ಗೆ ಒಂದು 2 ಮಿನಿಟ್ಸ್ ಮಾತಾಡ್ಬೋದ ಸರ್? ನಿಮ್ಮ ಸಂಸ್ಥೆ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬೋದ ಸರ್? ಮಾತಾಡಿಮ್ಮ. ಥ್ಯಾಂಕ್ ಯು ಸರ್. ನಮ್ಮ ಸಂಸ್ಥೆ ಹೆಸರು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಸರ್. 2016 ಅಲ್ಲಿ ಮಿಸ್ಟರ್ ಮುನೇಶ್ ಸ್ಥಾಪನೆ ಮಾಡಿದ್ದು. ಯಾರು ಮಾಡಿದ್ದು? ಮಿಸ್ಟರ್ ಮುನೇಶ್ ಸರ್. ಮಿಸ್ಟರ್ ಮುನೇಶ್? ಸರ್, ಬ್ಯಾಂಗ್ಳೂರಲ್ಲಿ ನಮ್ದು 3 ಬ್ರಾಂಚಸ್ ಇದೆ ಸರ್. ಜಯನಗರ, ಪರಪ್ಪನ ಅಗ್ರಹಾರ, ಹಾಗೆ ಚಿನ್ನಸಂದ್ರದಲ್ಲಿ. ಜಯನಗರದಲ್ಲಿ 70 ಬಾಯ್ಸ್ ಇದಾರೆ ಸರ್. ಪರಪ್ಪನ ಅಗ್ರಹಾರದಲ್ಲಿ 33 ಜನ ಹೆಣ್ಮಕ್ಳು ಇದಾರೆ. ಹಾಗೆ ಚಿನ್ನಸಂದ್ರದಲ್ಲಿ ನಮ್ದು ಹೆಡ್ ಆಫೀಸ್ ಇರೋದು ಸರ್. ಹೆಡ್ ಆಫೀಸ್ ಬೇರೆ ಇರುತ್ತಾ ಇದಕ್ಕೆ? ಹಾ ಸರ್. ಚಾರಿಟಬಲ್ ಟ್ರಸ್ಟ್ ಹೆಡ್ ಆಫೀಸ್ ಇರುತ್ತಾ? ಹಾ ಸರ್. ಅಂದ್ರೆ ಹೊಟ್ಟೆಪಾಡಿಗೆ ಮಾಡ್ತಾ ಇದಾರ ಅವರು. ಓಕೆ ಹೇಳಿ. ಸರ್, ಇಲ್ಲಿ 16 ವರ್ಷದ ಮಕ್ಕಳು ಸರ್ ಇರೋದು. ಈ ಮಕ್ಕಳಿಗೆ ನಿಮ್ಮಿಂದ ಹೆಲ್ಪ್ ಕೇಳಿ ಕಾಲ್ ಮಾಡ್ತಿರೋದು ಸರ್. ನೀವೇನ್ ಮಾಡ್ತಿದ್ದೀರಾ ಅಲ್ಲಿ? ಸರ್, ನಾನು ಫ್ರೀ ಟೈಮ್ ಅಲ್ಲಿ ಬಂದು ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿರೋದು ಸರ್. ಅಂದ್ರೆ ನಿಮ್ಮ ತಂದೆ ಕೋಟ್ಯಾಧೀಶರು, ನೀವು ಸರ್ವಿ ವಾಲಂಟಿಯರ್ ಸರ್ವಿಸ್ ಇಲ್ಲಿ ಬಂದಿದ್ದೀರಾ ಅಲ್ವಾ? ಹಾ ಸರ್. ಓಕೆ ಪಾಪ, ಈಗ ಒಂದು ಕೆಲಸ ಮಾಡಿಮ್ಮ, ಇದೇ ಸರ್ವಿಸ್ನ ನಮ್ಮಲ್ಲೂ ಇದ್ದಾರೆ ಓಲ್ಡ್ ಏಜ್ ಹೋಮು, ಅಲ್ಲೂ ಬಂದು ಸರ್ವಿಸ್ ಕೊಡ್ಬೋದಲ್ಲ. ಈ ಕಮರ್ಷಿಯಲ್ ಆಕ್ಟಿವಿಟೀಸು, ಕಾಲ್ ಟೆಲಿಕಾಲಿಂಗ್ ಮಾಡಿ ದುಡ್ಡು ಕೇಳೋದಕ್ಕಿಂತ, ಈ ದುಡ್ಡು ತಿನ್ನೋದಕ್ಕಿಂತ ಇಲ್ಲಿ ಬಂದು ಸರ್ವಿಸ್ ಮಾಡ್ಬೋದಲ್ವಾ ನಿಮಗೆ ಆ ಥರ ಇದ್ರೆ? ಓಕೆ ಸಾರಿ ಸರ್. ಅಲ್ಲಲ್ಲ, ಒಂದು ನಿಮಿಷ, ಈಗ ನೋಡಿ, ಪ್ರಗತಿ ಚಾರಿಟಬಲ್ ಟ್ರಸ್ಟು ಅನ್ನೋದು ಒಂದು ಸಂಸ್ಥೆ ಅಲ್ವಾ? ಹಾ ಸರ್. ಇಲ್ಲಿ ಮಕ್ಕಳು ಇಟ್ಕೊಂಡಿದ್ದೀರಲ್ವಾ? ಹಾ ಸರ್. ಮುನೇಶ್ ಅವರು ಏನು ಕೆಲಸ ಮಾಡ್ತಾರೆ? ಸರ್, ಅವರು ಸೀನಿಯರ್ ವಾಲಂಟಿಯರ್ ಸರ್. ಅಲ್ಲ, ನಾನು ಕೇಳ್ತಾರದು, ಈಗ ಈ ಆಶ್ರಮ ಅನ್ನೋದು ಒಂದು ಸೇವೆ, ಕರೆಕ್ಟಾ? ಹಲೋ ಹೇಳಿ. ಹೇಳಿ ಸರ್. ಮುನೇಶ್ ಅವರು ಏನ್ ಕೆಲಸ ಮಾಡ್ತಾರೆ? ಮುನೇಶ್ ಅವರ ಸೋಶಿಯಲ್ ವರ್ಕ್ ಮಾಡ್ತಾರೆ ಸರ್. ಅವರು ಸೋಶಿಯಲ್ ವರ್ಕ್ ಇಂದ ಹೊಟ್ಟೆ ತುಂಬಲಲ್ಲ, ಹೊಟ್ಟೆ ಪಾಡಿಗೆ ಏನಾರ ಒಂದು ಕೆಲಸ ಮಾಡ್ಬೇಕಲ್ಲ, ಆ ಕೆಲಸ ಏನ್ ಮಾಡ್ತಾರೆ ಅಂತ ಕೇಳಿದ್ ನಾನು. ಸರ್, ಸೋಶಿಯಲ್ ವರ್ಕ್ ಮಾಡ್ತಾರೆ. ಸೋಶಿಯಲ್ ವರ್ಕ್ ಅಂದ್ರೆ ಟ್ರಸ್ಟ್ ಅನ್ನ ಕೂಡ ನಡೆಸ್ತಾರೆ ಸರ್ ಅವರು. ಅಮ್ಮ, ಟ್ರಸ್ಟು ಅಥವಾ ಸೋಶಿಯಲ್ ವರ್ಕ್ ಅನ್ನೋದು ಒಂದು ಹಾಬಿ, ಕರೆಕ್ಟಾ? ಅವ್ರ ಹೆಂಡ್ರ ಮಕ್ಕಳು ಸಾಕ್ಲಿಕ್ಕೆ ಏನಾದ್ರೂ ಒಂದು ಒಂದು ಉದ್ಯೋಗ ಮಾಡ್ಬೇಕಲ್ವಮ್ಮ, ಅದೇನ್ ಮಾಡ್ತಿದಾರೆ? ಅಲ್ವಮ್ಮ, ನಾನು ಅಲ್ಲಲ್ಲ, ನಾವೀಗ ದುಡ್ಡು ಕೊಡ್ಬೇಕು ನಿಮ್ ಸಂಸ್ಥೆಗೆ ಅಂದ್ರೆ. ಒಂದ್ ನಿಮಿಷ ನೋಡಿ, ಈಗ ಸೀನಿಯರ್ ವಾಲಂಟಿಯರ್ಸ್ ನಂಬರ್ ಕೂಡ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ಬೋದಲ್ವಾ? ಒನ್ ಟೈಮ್ ಕಾನ್ಫರೆನ್ಸ್ ಹಾಕ್ಬೋದಲ್ವಾ ನೀವು? ಹಾ ಸರ್, ನೀವೇ ಕಾನ್ಫರೆನ್ಸ್ ಹಾಕ್ಬೋದಲ್ವಾ? ನಂಬರ್ನೇ ಕಳಿಸ್ಕೊಡ್ತೀನಿ. ಬೇಡಲ್ಲ, ನೀವು ಈಗ ನೀವು ಒಬ್ಬ ಟೆಲಿಕಾಲರ್, ಪರ್ಸೆಂಟೇಜ್ಗೆ ಕಾಲ್ ಮಾಡೋರಿಗೆ ಅಷ್ಟು ಗೊತ್ತಿರಲ್ವಾ? ಯಾವುದೋ ಒಂದು ಬಿ ಪಿ ಒ ನಿಮಗೆ ಟೈ ಅಪ್ ಮಾಡಿದೆ ನಿಮ್ಮ ಬಿ ಪಿ ಒಗೆ, ಆ ಪ್ರಗತಿ ಚಾರಿಟಬಲ್ ಟ್ರಸ್ಟು ನೀವು ಟೆಲಿಕಾಲಿಂಗ್ ಮಾಡ್ತೀರಾ, ದುಡ್ಡು ಕಲೆಕ್ಷನ್ ಮಾಡ್ತೀರಾ? ಟ್ರಸ್ಟ್ ಕೂಡ ಇದೆ. ಯಾವ್ದಮ್ಮ ಟ್ರಸ್ಟು? ನಿಮಗೆ ಗೊತ್ತಾಗುತ್ತೆ. ಅಮ್ಮ, ನಾನು ವೆಬ್ಸೈಟ್ ಸಹ ಇದೆ. ಒಂದ್ ನಿಮಿಷ, ತಮ್ಮ ಹೆಸರೇನು? ಸಾರಿ ಸರ್, ತಮ್ಮ ಹೆಸರು? ನನ್ನ ಹೆಸರು ದಿವ್ಯಾ. ಈ ಎನ್ ಜಿ ಒಳಗೆ ಸ್ಟೇಟ್ ಪ್ರೆಸಿಡೆಂಟ್ ನಾನೇಮ್ಮ. ಸಾರಿ, ಈ ಎನ್ ಜಿ ಒ ಇದಾವಲ್ಲ ಟ್ರಸ್ಟ್ಗಳು, ಈ ಏನು ಫ್ರೀ ಆಫ್ ಕಾಸ್ಟ್ ವಾಲಂಟ್ರಿ ಆಗಿ ವರ್ಕ್ ಮಾಡ್ತವೆ, ಅದಕ್ಕೆ ಅಧ್ಯಕ್ಷ ನಾನೇ. ಯಾವುದೇ ಒಂದು ಎನ್ ಜಿ ಒ ಆಕ್ಟ್ ಅಲ್ಲಿ ಟೆಲಿಕಾಲಿಂಗ್ ಮಾಡಿ ದುಡ್ಡು ಕೇಳಬೇಕು, ಓಕೆ, ಮನೆ ಹತ್ರ ಗಾಡಿ ಕಳಿಸೋದು ಅಥವಾ ಆ ಮಕ್ಕಳು ನಿಲ್ಸ್ಕೊಂಡು ಫೋಟೋ ಹಾಕಿ ದುಡ್ಡು ಕೇಳೋದು, CWC JJ ಆಕ್ಟ್ ಪ್ರಕಾರ ಅಫೆನ್ಸ್ ಅಂತ ಗೊತ್ತಿಲ್ವ ನಿಮಗೆ? ಮಕ್ಕಳದ್ದು ಆಶ್ರಮದ್ದು ಟೆಲಿಕಾಲಿಂಗ್ ಮಾಡಿ ದುಡ್ಡು ಕೇಳೋದು, ಎಸ್ ಆರ್ ನೋ? ಮಾತಾಡಿ. ಹಲೋ, ಮಾತಾಡಿ. ಹಾ ಸರ್, ಮಾತಾಡ್ತಾನೆ ಇದೀನಲ್ಲ. ಜೆಜೆ ಆಕ್ಟ್ ಪ್ರಕಾರ ಮಕ್ಕಳನ್ನ, ಆ ಮಕ್ಕಳು ಇಟ್ಕೊಂಡಿರೋ ಆಶ್ರಮ ದುಡ್ಡು ಕೇಳೋದು ತಪ್ಪ, ಸರಿನಾ? ಏನ್ ಸರ್ ಜೆಜೆ ಆಕ್ಟ್ ಅಂದ್ರೆ ಗೊತ್ತಾ? ಗೊತ್ತಿಲ್ಲ ಸರ್. ಮತ್ತೆ ಗೊತ್ತಿಲ್ಲದೇ ಒಂದು ಚಾರಿಟಬಲ್ಗೆ ದುಡ್ಡು ಫಂಡ್ ರೈಸ್ ಮಾಡಕ್ ನಿಮಗೆ ಯಾರು ಪವರ್ ಕೊಟ್ರು? ಅಫೆನ್ಸ್ ಅಲ್ವಾ, ನಿಮ್ಮ ಮೇಲೆ ಕೇಸ್ ಹಾಕ್ಬೋದಲ್ವ ನಾನೀಗ? ಹೇಳಿ. ಹಲೋ, ಹಲೋ, ಏನು ಲಕ್ಕ ಹೊಡಿತ ನಿಮ್ಮ ಬಾಯಿಗೆ? ಹಲೋ, ಮಾನ ಮರ್ಯಾದಿಲ್ವ ನಿಮಗೆ?
ದುಡ್ಡು ಸಿಗುತ್ತೆ ಅಂತ ಯಾವ್ದು ಬೇಕಾದ್ರೂ ಫಂಡ್ ರೈಸ್ ಮಾಡ್ಬಿಡ್ತೀರಾ? ಹಲೋ, ಹಲೋ,